ಇಟ್ಸ್ ಈ ವಿಡಿಯೋ ಮಾಡ್ತಾ ಇರೋದು ನಿಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ, ಬಿಕಾಸ್ ನನಗೆ ಅಕ್ಕಿ ಕೊಟ್ಟಿದ್ದೀರಾ ನೀವು. ಇದು ರೇಗ್ದಾರ್ ಅಕ್ಕಿ, ನಿಮ್ಮ ಹತ್ರ ಇವಾಗ ಒಂದು 3 ತಿಂಗಳಿಂದ ಇಸ್ಕೊಂಡಿದ್ದೆ. ಈ ಅಕ್ಕಿ ಒಳ್ಳೆ ಟೈಮಿಂಗ್ ಮಾಡ್ತಾ ಇದೆ ಸರ್. ಆಕ್ಚುಲಿ ನಾನು ಇದ್ರದ್ದು ವಿಡಿಯೋ ನಿಮ್ಗೆ ಒಂದ್ಸಲ ಕಳಿಸಿದೆ, ಬಟ್ ಮತ್ತೆ ನಾನು ನಿಮ್ಗೆ ಕಳಿಸ್ತೀನಿ ಇದ್ರ ಬಗ್ಗೆ ನೋಡಿ ದಯವಿಟ್ಟು. ಮಿನಿಮಮ್ ಯಾವಾಗಲೇ ಆರಿಸಿದ್ರು 5 to 6 hours ಬರ್ತಾ ಇದೆ ಸರ್. ಬೆಳಗ್ಗೆ 7 ಗಂಟೆಗೆ ಹಾರಿಸಿದ್ರೆ 12 ಗಂಟೆ ಆದರೂ ಹಿಡಿಯಲ್ಲ ಸರ್. ಅಂತ ಇದು ಆಫ್ ಸೀಸನಲ್ಲೇ ಹಿಂಗೆ ಆರ್ತಾ ಇದೆ, ಇನ್ನು ಸೀಸನಲ್ಲಿ ಹೆಂಗಾರತ್ತೆ ಅಂತ ನೋಡಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬರ್ಡ್ ಸರ್. ಸೊ ಈ ವಿಡಿಯೋ ಮಾಡ್ತಾ ಇರೋದು ಥ್ಯಾಂಕ್ಸ್ ಹೇಳೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಜೇನಿ. ಹಲೋ ಫ್ರೆಂಡ್ಸ್, ಇವರು ವಿನಯ್ ಅಂದ್ಬಿಟ್ಟು ಎಮ್ ಟೆಕ್ ಕಂಪ್ಲೀಟ್ ಮಾಡಿದ್ದಾರೆ ಮತ್ತು ಕೆಲಸ ಮಾಡ್ತಾಯಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಇದೆ ಅವ್ರಿಗೆ. ಲಾಕ್ಡೌನಲ್ಲಿ ಪಾರ್ವಳ ಅನ್ನೋದು ಬಂದ್ಬಿಟ್ಟು ಇವ್ರು ಟೈಮ್ ಪಾಸ್ಗೋಸ್ಕರ ಸಾಕಿದ್ದು. ಬೇರೆ ಬೇರೆ ಕಡೆಯಿಂದ ಒಂದು 20 ಅಕ್ಕಿ ಪರ್ಚೇಸ್ ಮಾಡಿದರು. ಆಮೇಲೆ ನನ್ನ ಪರಿಚಯ ಆಯಿತು. ನಾನು ಅವ್ರಿಗೆ ನಮ್ಮ ಆನೆಕಲ್ಲಿನಿಂದ ಒಂದು ಪಟ್ಟ ಕೊಟ್ಟಿದ್ದೆ ಆಡ್ಸೋಕ್ಕೆ. ಆ ಪಟ್ಟ ಒಳ್ಳೆ ರಿಸಲ್ಟ್ ಬರ್ತಾಯಿದೆ, ಅದು ವಿಡಿಯೋ ಮಾಡಿ ಕಳಿಸಿದ್ದಾರೆ. ಇವ್ರು ಇವಾಗ ನೆಕ್ಸ್ಟ್ ಇಯರು ಟೂರ್ನಮೆಂಟ್ಗೂ ಸೇರಬೇಕು ಅಂತ ಇದ್ದಾರೆ. ಯಾವಾಗ ಈ ಅಕ್ಕಿ ಆರೋ ಸ್ಟಾರ್ಟ್ ಆಗ್ತಿರೋ ಮನೆಯಲ್ಲಿ ಇವ್ರಿಗೆ ಅವಾಗಿಂದ ಪಾರ್ವಳ ಅನ್ನೋದು ಒಳ್ಳೆ ಒಂದು ಕ್ರೇಜು ಅಂತೆಲ್ಲ ಅರ್ಥ ಮಾಡ್ಕೊತಾ ಇದ್ದಾರೆ ಇವಾಗ. ವಿಡಿಯೋಗೋಸ್ಕರ ಒಂದು ಲೈಕ್ ಕೊಡಿ ಫ್ರೆಂಡ್ಸ್, ಎಲ್ಲರೂ ವಿನಯ್ ಅವ್ರಿಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಇಯರು ಸೀಲಕ್ಕೆ ಸೇರಲಿ ಅಂದ್ಬಿಟ್ಟು. ಹಲೋ ಫ್ರೆಂಡ್ಸ್, ನಾವು ಯಾವ್ದಾದ್ರು ಅಕ್ಕಿದ ವಿಡಿಯೋ ಹಾಕ್ತೀವಿ ಅವೆಲ್ಲ ಬಂದುಬಿಟ್ಟು ಮಿನಿಮಮ್ ಆರೋ ಟೈಮ್ ಮಾತ್ರ ಮೆನ್ಷನ್ ಮಾಡ್ತೀವಿ. ಇವಾಗ 7 ಗಂಟೆ ಅಂತ ಮೆನ್ಷನ್ ಮಾಡಿದರೆ ಅದು ನಿಮ್ಮ ಹತ್ರ 8 ಗಂಟೆ ಆಡ್ಬೋದು, 9 ಗಂಟೆ ಆಡ್ಬೋದು, 10 ಗಂಟೆ ಮೇಲೂ ಆಡ್ಬೋದು. ಆದರೆ ಮಿನಿಮಮ್ 7 ಗಂಟೆ 8 ಗಂಟೆ ಅಂತ ಮೆನ್ಷನ್ ಮಾಡಿರ್ತೀವಿ. ಯಾವುದು 10 ಗಂಟೆ 11 ಗಂಟೆ ಅಂತ ಮೆನ್ಷನ್ ಮಾಡೋಕೆ ಹೋಗಲ್ಲ. ಮಿನಿಮಮ್ ಏನೋ ನಡತ್ತೆ ಅದನ್ನ ಮಾತ್ರ ಮೆನ್ಷನ್ ಮಾಡಿರ್ತೀವಿ. ನೋಡಿ ಫ್ರೆಂಡ್ಸ್, ಇದು ಗುಲ್ದಾರ್ ಗಂಡಿದು ಇಲ್ಲಿ ಸೇಲ್ಗಿದೆ. ಇದು ಈ ಗಂಡು ಬಂದುಬಿಟ್ಟು 8 ಗಂಟೆ ಚಿಲ್ಲರೆ ಆಡಿದೆ ಇವಾಗ. ಈ ಅಕ್ಕಿನ ಟೈಮ್ ಜಾಸ್ತಿ ಬರುತ್ತೆ, ಸೀಸನ್ಗಳಲ್ಲಿ ಒಳ್ಳೆ ಟೈಮ್ ಬರುತ್ತೆ. ಈ ಅಕ್ಕಿ ಬಂದುಬಿಟ್ಟು ಪಲ್ಲ ಜಾಸ್ತಿ ಹೋಗುತ್ತೆ, ದೂರ ಪಲ್ಲ ಸಿಕ್ಕಾಪಟ್ಟೆ ಹೋಗ್ಬಿಡುತ್ತೆ. ರೇಟಲ್ಲಿ ಚೆನ್ನಾಗಿದೆ, ಫಿನಿಷಿಂಗ್ ಎಲ್ಲ ನೀಟಾಗಿ ಮನೆ ಮೇಲೆ ಮಾಡುತ್ತೆ, ಏನೂ ಟೆನ್ಷನ್ ಇಲ್ಲ ಫಿನಿಷಿಂಗ್. ಇದು ಬಂದುಬಿಟ್ಟು ಒಂದು ಹಳೆ ಲೈನ್, ನಮ್ಮ ಹತ್ರ ಒಂದು ಜಾತಿ ಇದೆ, ಅದರ ಒಂದು ಪಟ್ಟ ಇದು ಬಿಟ್ಕೊಳ್ಳೋಕ್ಕೆ ಒಳ್ಳೆ ಅಕ್ಕಿ. ನಿಮ್ಗೆ ಯಾರಿಗಾರು ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ರೇಟು ಡೀಟೇಲ್ ಎಲ್ಲ ಕಳಿಸ್ಕೊಡ್ತೀನಿ. ಇದೆಲ್ಲ ಬಂದುಬಿಟ್ಟು ಅನ್ಸೀಸನಲ್ಲಿ ಆಡಿರೋ ಅಕ್ಕಿಗಳು. ಸೀಸನ್ಗಳಿಗೆ ಟೈಮ್ ಜಾಸ್ತಿ ಆಗುತ್ತೆ. ನಾನೇನು ಟೈಮ್ ಹೇಳ್ತಾ ಇದ್ದೀನಿ ಇವಾಗ ಆಡಿರೋ ಟೈಮು, ಇವೆಲ್ಲ ಅನ್ಸೀಸನಲ್ಲಿ ಆಡಿರೋ ಅಕ್ಕಿಗಳು. ಅಕ್ಕಿದು ಶೇಪ್ ನೋಡ್ಕೊಳ್ಳಿ ಫ್ರೆಂಡ್ಸ್, ತಲೆ ಶೇಪ್ ನೋಡ್ಕೊಳ್ಳಿ. ಗುಂತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು ಶೇಪಲ್ಲಿ ಅಕ್ಕಿ ಪರ್ಫೆಕ್ಟಾಗಿದೆ. ಬಾಲ ಶೇಪ್ ನೋಡ್ಕೊಳ್ಳಿ, ರೆಕ್ಕೆ ಶೇಪ್ ನೋಡ್ಕೊಳ್ಳಿ. ರೆಕ್ಕೆಯಲ್ಲಿ ಒಳ್ಳೆ ಲಾಲ್ ಕಟ್ಟಿದೆ. ಅಕ್ಕಿದು ವೈಬ್ರೇಷನ್ ಜಾಸ್ತಿ ಇದೆ. ರೆಕ್ಕೆ ಕಟ್ಟಿದೆ, ಅಕ್ಕಿ ಸೇಲ್ಗೆ ಅಂದ್ಬಿಟ್ಟು ರೆಕ್ಕೆ ಕಟ್ಟಿಟ್ಟಿದ್ದೀವಿ. ಲಾಲ್ ಕಟ್ಟೆಲ್ಲ ತುಂಬ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಇದು ಆಡಿಸ್ಕೊಳ್ಳೋ ಕಣ್ಣಿದು ವೈಬ್ರೇಷನ್ ನೋಡಿ, ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತೆ. ಪುತ್ಲಿ ಸುತ್ತಲೂ ಗ್ರೇ ಶೇಡ್ ಚೆನ್ನಾಗಿದೆ, ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿದೆ. ಕಣ್ಣಲ್ಲಿ ಅನಾರಿ ಬಂದುಬಿಟ್ಟು ಲೈಟಾಗಿದೆ. ಚೋರಿಯಲ್ಲಿ ಚೆನ್ನಾಗಿದೆ ಅಕ್ಕಿ, ಇದು ಅನಾರಿ ಫುಲ್ ಹಾರ್ಡ್ ಇದೆ. ಮತ್ತು ಪುತ್ಲಿನ ಮೇಲೆ ಕೆಳಗಡೆ ಮಾಡುತ್ತೆ, ಝೂಮ್ ಒಂಥರ ಅಗ್ಲ ಆಚೆ ಮಾಡುತ್ತೆ ಪುತ್ಲಿನ. ಇದು ಆಡಿಸ್ಕೊಳ್ಳೋ ಕಣ್ಣಿದು, ಈ ವರ್ಷ ಬಿಟ್ಕೊಳಕ್ಕೆ ಒಳ್ಳೆ ಅಕ್ಕಿ. ಯಾಕೆ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿಬಿಡಿ. ನೋಡಿ ಫ್ರೆಂಡ್ಸ್, ಇದು ಬಂದುಬಿಟ್ಟು ನಮ್ಮದು ದೊಡ್ಡ ಆನೆಕಲ್ದು ಮಗ ಇದು. ಈ ಅಕ್ಕಿ ಬಂದುಬಿಟ್ಟು ಲೆಂತು ತುಂಬ ಉದ್ದ ಇದೆ, ಎದೆ ಅಗ್ಲ, ಗುಂಟಲೆ, ಮೀಡಿಯಮ್ ಸೈಜ್ ಚೊಂಚು, ಪಟ್ಟಾಗಳು ಮಾಡಿಸ್ಕೊಳೋಕ್ಕೆ ಒಳ್ಳೆ ಗಂಡಿದು. ಇದಕ್ಕೆ ನೀವು ತಾಮ್ರಗಳಾಕ್ಬೋದು, ರೇಖದಾರ್ಗಳಾಕ್ಬೋದು, ಆನೆಕಲ್ಗಳಾಕ್ಬೋದು, ದುಮಾಗಳಾಕ್ಬೋದು, ಮಕ್ಷಿಗಳಾಕ್ಬೋದು, ಗುಲ್ದಾರ್ಗಳಾಕ್ಬೋದು. ಹೆಣ್ಣಿನ ಲೆಂತ್ ಸ್ವಲ್ಪ ಚಿಕ್ಕದಿದ್ರೂ ತುಂಬ ಒಳ್ಳೆ ಜೊತೆ ಆಗುತ್ತೆ. ಯಾಕಂದರೆ ಗಂಡು ಬಂದುಬಿಟ್ಟು ಸಿಕ್ಕಾಪಟ್ಟೆ ಉದ್ದ ಇದೆ, ಎದೆ ಅಗಲ ಗಂಡಿದು. ಈ ಗಂಡು ಸೇಲ್ಗಿದೆ. ಇದ್ರಲ್ಲಿ ಪಟ್ಟಾಗಳು ನಮ್ಮ ಹತ್ರನೇ 9 ಗಂಟೆ ಮೇಲೆ ಆಡಿದೆ ಪಟ್ಟಾಗಳು. ಗುಲ್ದಾರ್ಗಳಾಕಿ ಜೊತೆ ಮಾಡ್ಕೊಳಕ್ಕೆ ಒಳ್ಳೆ ಗಂಡಿದು. ಈ ಗಂಡು ಬಂದು ಒಂದು 2 ವರ್ಷದ ಗಂಡಿದು. ಬಿಟ್ಕೊಳ್ಳೋರು ಬೇಕಂದರೆ ಅಕ್ಕಿನ ಆಡಿಸ್ಕೊಳಕ್ಕೂ ಬಿಟ್ಕೊಬೋದು ಇದನ್ನ.
ಇದು ಶೇಪ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಇದನ್ನು ಗುಂತಲೆ ಮೀಡಿಯಮ್ ಸೈಜ್ ಚೊಂಚು, ತಿರಿಗಳೆಲ್ಲ ತುಂಬ ಶಾರ್ಪ್ ಇದೆ ಮತ್ತು ಲೆಂತ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇದಕ್ಕೆ ತುಂಬ ಲೆಂತ್ ಹೆಣ್ಣು ಹಾಕೋಕ್ಕಾಗಲ್ಲ, ಒಂದು ಮೀಡಿಯಮ್ ಸೈಜ್ ಹೆಣ್ಣು ಇಲ್ಲ ಚಿಕ್ಕ ಸೈಜ್ ಹೆಣ್ಣು ಹಾಕ್ಕೊಂಡ್ರೆ ಒಳ್ಳೆ ಜೊತೆ ಆಗುತ್ತೆ. ಯಾಕಂದರೆ ಗಂಡು ಬಂದ್ಬಿಟ್ಟು ತುಂಬ ಉದ್ದ ಇದೆ. ಇದರಲ್ಲೂ ನೋಡಿ ಕಣ್ಣಲ್ಲಿ ಬ್ರೀಡಿಂಗ್ ಏನು ಚೆನ್ನಾಗಿದೆ. ಇದು ಆ್ಯಕ್ಚುಲಾಗಿ ಬಂದ್ಬಿಟ್ಟು ಇದನ್ನು ಆಡಿಸ್ಕೊಳ್ಳೋ ಕಣ್ಣು. ಇದು ಈ ಹಕ್ಕಿನೂ ಆಡಿಸ್ಕೊಳ್ಳೋ ಕಣ್ಣು, ವೈಬ್ರೇಷನ್ ಎಲ್ಲ ಸಿಕ್ಕಾಪಟ್ಟೆ ಮಾಡುತ್ತೆ. ಇದನ್ನು ಕಣ್ಣು ನೋಡಿ, ಕಣ್ಣಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಒಳ್ಳೆ ಪ್ಲೇನ್ ಐಸ್ ಇದು, ಜಾಸ್ತಿ ಅನ್ನರಿ ಇಲ್ಲ ಇದರಲ್ಲಿ. ಔಟ್ರಿಂಗ್ ಬ್ಲ್ಯಾಕ್ ಚೆನ್ನಾಗಿದೆ, ಬ್ರೀಡಿಂಗ್ ಚೆನ್ನಾಗಾಗತ್ತಕ್ಕೆ. ಇದಕ್ಕೊಂದು ಸ್ವಲ್ಪ ಮೀಡಿಯಮ್ ಹೆಣ್ಣು, ಸ್ವಲ್ಪ ಅನರಿ ಕಣ್ಣಲ್ಲಿ ಹಾಕಿದ್ರೆ ಪಟ್ಟಾಗಳು ಒಳ್ಳೆ ಲೈನ್ ಮಾಡ್ಕೊಬೋದು. ಈ ಗಂಡನ್ನ ಬಿಡ್ಕೊಬೇಕಾದ್ರೂ ಬಿಡ್ಕೊಬೋದು, ಆದರೆ ಈಗ ಗಂಡು ಬಂದ್ಬಿಟ್ಟು ಗಾಳಿಗೇನೆ ಜಾಸ್ತಿ ಆಡೋದು. ಇದು ರೋಷನ್ ರೇಖದಾರ್ ಗಂಡು, ಇದೊಂದು 100 ದಸ್ತದ ಗಂಡಿದು. ಕಾಶ್ಮೀರಿ ಹೆಣ್ಣುಗಳು, ರೋಷನ್ ಹೆಣ್ಣು, ಸಬ್ಜಾ ಹೆಣ್ಣು, ರೇಖದಾರ್ಗಳು ಇವೆಲ್ಲ ಟಚ್ ಮಾಡ್ಕೊಬೋದು. ಇದಕ್ಕೆ ಗಂಡು ಬಂದ್ಬಿಟ್ಟು ಶೇಪಲ್ಲಿ ಎಲ್ಲ ತುಂಬ ಚೆನ್ನಾಗಿರೋ ಗಂಡಿದು. ಎದೆಯಾಗಲ ಗುಂತೆಲೆ ಮೀಡಿಯಮ್ ಸೈಜ್ ಚೊಂಚು, ಬಿಟ್ಕೊಳಕ್ಕಾಗಲ್ಲ ಇದನ್ನ, ಪಟ್ಟ ಮಾಡಿಸ್ಕೊಳ್ಳೋ ಗಂಡಿದು. ಈ ಗಂಡನೂ ಸೇಲ್ಗಿದೆ. ಈ ಗಂಡಿಗೆ ನಾವು ಸಬ್ಜಾ ರೇಖದಾರಲ್ಲಿ ಹೆಣ್ಣು ಮ್ಯಾಚ್ ಮಾಡಿದರೆ ಅದರಲ್ಲಿ ಒಳ್ಳೆ ಟೈಮ್ ಬಂದಿದೆ. ಸರಕ್ನಿ ಬಾಜಿ ಜಾಸ್ತಿ ಇದರಲ್ಲಿ. ನಿಮ್ಗೆ ಏನಾದರೂ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ರೇಟ್ ಎಲ್ಲ ಕಳಿಸ್ಕೊಡ್ತೀನಿ. ಶೇಪ್ ನೋಡ್ಕೊಳ್ಳಿ, ಒಳ್ಳೆ ಅಗ್ಲ ಹಾಕಿ. ಇದು ಬೆಂದಮೇಲೆ ಬಿಳಿಯ ಕಚ್ಚಿಬಿಟ್ಟಿದೆ, ಯಾಕಂದರೆ ಇದು HMT ಪೂಟಾಗಿರೋ ಗಂಡಿದು. HMT ಪೂಟಾಗಿರೋ ಗಂಡಿದು. ತಿರಿಗಳೆಲ್ಲ ಸ್ವಲ್ಪ ಒಡೆದೋಗಿದೆ, ಏನಕ್ಕಂದರೆ ಅಕ್ಕಿ ಗುಡಲ್ಲಿ ಹಾಕಿರ್ತಿರ್ತೀವಿ ಕಬ್ಬಣದ ಗುಡಲ್ಲಿ, ಅಲ್ಲಿ ತಿರಿಗಳು ಬೆಂಡ್ ಮಾಡ್ಕೊಳುತ್ತೆ. ಇದು ಕಣ್ಣು ನೋಡ್ಬೋದು ಸಿಕ್ಕಾಪಟ್ಟೆ, ಇದರಲ್ಲೂ ವೈಬ್ರೇಷನ್ ಜಾಸ್ತಿ ಇದೆ ಮತ್ತು ಕಪ್ಪು ಒಡಕಲು ಜಾಸ್ತಿ ಇದೆ. ಇದರಲ್ಲಿ ಕಣ್ಣಲ್ಲಿ ಕಪ್ಪು ಒಡಕಲು ಜಾಸ್ತಿ ಇದೆ. ಔಟ್ರ್ ಲೈನ್ ಬ್ಲ್ಯಾಕ್ ಡಾರ್ಕ್ ಆಗಿದೆ. ಬ್ರೀಡಿಂಗ್ ಒಳ್ಳೆ ಅಕ್ಕಿ. ಫ್ರೆಂಡ್ಸ್, ಈ ಜೊತೆ ಬಂದ್ಬಿಟ್ಟು ಚಪ್ಪರ್ ಮಕ್ಷಿ ಹೆಣ್ಣು, ತಾಮ್ರ ಗಂಡು. ಇದರ ಪಟಗಳು ಪಲ್ಲ ಜಾಸ್ತಿ ಹೋಗುತ್ತೆ, ದೂರ ಪಲ್ಲ ಜಾಸ್ತಿ ಇರುತ್ತೆ, ಜಾಸ್ತಿ ಮೇಲಾಗಲ್ಲ, ಮೀಡಿಯಮ್ ರೇಂಜಲ್ಲಿ ಅಕ್ಕಿ ಆಡತ್ತೆ. ಪಟಗಳ ಟೈಮಿಂಗ್ ಬಂದ್ಬಿಟ್ಟು 7-8 ಗಂಟೆ ಮೇಲಿದೆ ಇದರಲ್ಲಿ. ಇದರಲ್ಲಿ ತಾಮ್ರಗಳು ಬಂದಿರೋ ಪಟ್ಟ ಎಲ್ಲ 6-6.5 ಗಂಟೆ ಹಂಗೆ ಆಡಿದೆ, ಆಮೇಲೆ ಬಿಡೋಕೆ ಹೋಗಿಲ್ಲ ನಾವು ಶಿಖರ ಬೈಕ್ಗೆ. ಕಪ್ಪಕ್ಕಿಗಳು ಬರುತ್ತೆ ಇದರಲ್ಲಿ, ಧೂಮಗಳು ಬರುತ್ತೆ, ಮಕ್ಷಿಗಳು ಬರುತ್ತೆ, ಅವೆಲ್ಲ ಒಳ್ಳೆ ಲಾಂಗ್ ಟೈಮ್ ಮಾಡಿದ್ದಾರೆ ನಮ್ಮ ಹತ್ರ. ಈ ಜೊತೆನೂ ಸೇಲ್ಗಿದೆ. ನಿಮ್ಗೆ ಯಾರಿಗಾದ್ರು ಬೇಕು ಅಂದರೆ ನಂಗೆ ವಾಟ್ಸಪ್ಪಲ್ಲಿ ಮಾಡಿದ್ರೆ ನಾನು ಡೀಟೇಲ್ ಕಳಿಸ್ಕೊಡ್ತೀನಿ. ತುಂಬ ಒಳ್ಳೆ ಜೊತೆ ಇದು. ನೋಡಿ, ನಿಮ್ಗೆ ಯಾರಿಗಾದ್ರು ಬೇಕು ಅಂದರೆ ಒಂದು ಮೆಸೇಜ್ ಮಾಡಿ. ಇದು ತಾಮ್ರದ ಗಂಡಿನ ಕಣ್ಣಿದು, ಇದು ಆಡಿಸ್ಕೊಳ್ಳೋ ಕಣ್ಣಿದು. ವೈಬ್ರೇಷನ್ ಜಾಸ್ತಿ ಇದೆ ಇದರಲ್ಲೂ. ಅನರಿ ನೋಡ್ಬೋದು, ಲೈಟಾಗಿದೆ, ಕಣ್ಣು ತುಂಬ ಹೈಟಿದೆ ಮತ್ತು ಅಕ್ಕಿ ಜಾಸ್ತಿ ಮೇಲಾಡಲ್ಲ. ಇದು ಮೀಡಿಯಮ್ ಆಗಿ ಆಡೋದು ಅಕ್ಕಿ. ಇದು ಚಪ್ಪರ್ ಮಕ್ಷಿ ಹೆಣ್ಣಿಂದು ಬಾಡಿ ಇದು. ಇದಕ್ಕೆ ರೆಕ್ಕೆ ಎಲ್ಲ ಕಿತ್ಕೊಟ್ಟಿದ್ದೀವಿ. ಏನೇ ಕಿತ್ಕೊಟ್ಟಿರೋದು ಅಂದರೆ ಎಲ್ಲ ಬೆಂಡಾಗ್ಬಿಟ್ಟಿತ್ತು ರೆಕ್ಕೆಗಳು, ಅದಕ್ಕೇ ಎಲ್ಲ ಕಿತ್ಕೊಟ್ಟಿದ್ದೀವಿ. ಸ್ವಲ್ಪ ಬಲ್ತ ಮೇಲೆ ಮತ್ತೆ ರೆಕ್ಕೆನ ಸೀಸರ್ ಮಾಡಿ ಹೊಡೆದ್ಬಿಡ್ತೀವಿ ರೆಕ್ಕೆನ. ತಿರಿಗಳ ಶೇಪ್ ನೋಡಿ, ಚೆನ್ನಾಗಿದೆ. ಗಂಡು ಸ್ವಲ್ಪ ಉದ್ದ, ಹೆಣ್ಣು ಸ್ವಲ್ಪ ಮೀಡಿಯಮ್ ಸೈಜು. ಪಟಗಳು ಚೆನ್ನಾಗಿ ಬರುತ್ತೆ.
ಟೈಮಿಂಗು ಚೆನ್ನಾಗಿದೆ. ಇದರಲ್ಲಿ ಹೆಣ್ಣಲ್ಲೂ ನೋಡ್ಬೋದು ಕಣ್ಣಲ್ಲಿ ತುಂಬ ವೈಬ್ರೇಷನ್ ಇದೆ, ಮತ್ತು ಗಂಡದ ಪುತ್ಲಿ ಸ್ವಲ್ಪ ಚಿಕ್ಕದು, ಹೆಣ್ಣನ್ನು ಸ್ವಲ್ಪ ಅಗಲ ಪುತ್ಲಿ, ವೈಬ್ರೇಷನ್ ಎರಡಲ್ಲೂ ಜಾಸ್ತಿ ಇದೆ. ಮತ್ತು ಹೆಣ್ಣು ಪುತ್ಲಿನ ಚಿಕ್ಕದು ದೊಡ್ಡದು ಮಾಡುತ್ತೆ, ಅದು ಒಂದು ಒಳ್ಳೆ ಸೈನ್. ಅದು ಔಟ್ರಿಂಗ್ ಬ್ಲ್ಯಾಕನ್ನು ಹೆಣ್ಣಲ್ಲಿ ಚೆನ್ನಾಗಿದೆ, ಗಂಡಲ್ಲೂ ಚೆನ್ನಾಗಿದೆ. ಅನಾರಿ ಎರಡಲ್ಲೂ ಅನಾರಿ ಕಮ್ಮಿ ಇದೆ, ಹರಡ್ಕೊಂಡಿದೆ. ಮತ್ತು ಅಕ್ಕಿ ಪಟಗಳು ಚೋರಿಯಲ್ಲಿ ತುಂಬ ಚೆನ್ನಾಗಿ ಬೀಳ್ತವೆ, ಕಾಲಿಗಿಲಿಯೆಲ್ಲ ಆಗಲ್ಲ ಇದರಲ್ಲಿ. ಮತ್ತು ಫ್ರೆಂಡ್ಸ್, ನಿಮ್ಗೆ ಯಾರಿಗಾರು ಅಕ್ಕಿ ಬೇಕು ಅಂದರೆ ಯಾವ ಬಣ್ಣ ಬೇಕು, ಯಾವ ಜಾತಿಯಲ್ಲಿ ಬೇಕು ಅಂತ ಕಮೆಂಟಲ್ಲಿ ಒಂದು ಮೆಸೇಜ್ ಮಾಡಿಬಿಡಿ. ನೆಕ್ಸ್ಟು ಆದಷ್ಟು ಟ್ರೈ ಮಾಡ್ತೀನಿ ಆ ಬಣ್ಣದಲ್ಲಿ ಆ ಜಾತಿಯಲ್ಲಿ ಅಕ್ಕಿದ ವಿಡಿಯೋ ಮಾಡಿ ಸೇಲ್ ಮಾಡೋ ಅಕ್ಕಿ ಹಾಕೋದಕ್ಕೆ. ಮತ್ತು ನಮ್ಮ ಹತ್ರ ಯಾರು ಮೊದಲು ಅಕ್ಕಿ ಇಸ್ಕೊಂಡಿದ್ರಿ, ನಿಮ್ಮ ಹತ್ರ ಏನು ಪರ್ಫಾರ್ಮೆನ್ಸ್ ಬರ್ತಾಯಿದೆ, ಅಕ್ಕಿ ಏನು ಟೈಮಿಂಗ್ ಮಾಡ್ತಾಯಿದೆ ಅಂದ್ಬಿಟ್ಟು ನನಗೆ ವಾಟ್ಸಪ್ಪಲ್ಲಿ ದಯವಿಟ್ಟು ಒಂದು ಮೆಸೇಜ್ ಮಾಡಿ. ಆದಷ್ಟು ಆ ಲೈನಲ್ಲಿ ಇನ್ನೊಂದು ಅಕ್ಕಿ ಕೂಡ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಬೇಗ ಬರ್ತಾಯಿದೆ, ಪ್ಲೀಸ್ ವೆಯ್ಟ್ ಮಾಡಿ.